ವೀಕ್ಷಕರೇ ಗ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಗ್ರೋ ಕನ್ನಡ ಪ್ರೆಸೆಂಟಿಂಗ್ ದ ಮ್ಯಾನ್ ಫ್ರಮ್ ಅರ್ಥ್. 14,000 ವರ್ಷಗಳಿಂದ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ. ಆ ವ್ಯಕ್ತಿ ಅವನ ಕೊಲೀಗ್ಗಳ ಜೊತೆ ಕೂತ್ಕೊಂಡು ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸ್ತಾನೆ. ಇದರಲ್ಲಿ ಮನುಷ್ಯನ ದೇಹದ ಸ್ಥಿರತೆ ಬಗ್ಗೆ, ಯೇಸುವಿನ ಬಗ್ಗೆ ಹಾಗೂ ಭಾರತದ ಗೌತಮ ಬುದ್ಧನ ಬಗ್ಗೆ ಕೂಡ ಚರ್ಚಿಸುತ್ತಾನೆ. ಈ ಕಥೆಯಲ್ಲಿರುವ ಒಂದೊಂದು ಮಾಹಿತಿಯೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಚಿತ್ರದ ನಿರ್ದೇಶಕ ರಿಚರ್ಡ್ ಶೆಂಕ್ಸ್ಮನ್. ಈ ಚಿತ್ರದಲ್ಲಿ ಡೇವಿಡ್ ಲೀ ಸ್ಮಿತ್, ಟೋನಿ ಟಾಟ್, ಜಾನ್ ಬಿಲ್ ಸ್ಲಿಂಗ್ಸ್ಲಿ, ಅನಿಕಾ ಪೀಟರ್ಸನ್, ವಿಲಿಯಂ ಕಾಟ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ IMDb ರೇಟಿಂಗ್ 7.9/10 ಮತ್ತು ರಾಟನ್ ಟೊಮೊಟೋದಲ್ಲಿ 100% ಮತ್ತು 85% ಆಡಿಯನ್ಸ್ ಸ್ಕೋರ್ ಇದೆ. ಪ್ರೊಫೆಸರ್ ಜಾನ್ ನಂತರ ಕತೆ ಸ್ಟಾರ್ಟ್ ಆಗುತ್ತೆ. ಅವನು ತನ್ನ ಮನೆಯನ್ನ ಪರ್ಮನೆಂಟ್ ಆಗಿ ತೊರೆದು ಬೇರೆ ಜಾಗಕ್ಕೆ ಹೋಗಲು ತಯಾರಿ ಮಾಡ್ತಾ ಇರ್ತಾನೆ. ಅವಾಗ ಅವನ ಕೊಲೀಗ್ಗಳು ಅಲ್ಲಿ ಬಂದ್ಬಿಡ್ತಾರೆ. ಅವರಿಗೆ ಇವನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೂ ಅವರು ಫೇರ್ವೆಲ್ ಪಾರ್ಟಿ ಕೊಡ್ಲಿಕ್ಕೆ ಬಂದಿರ್ತಾರೆ. ಎಲ್ಲರೂ ಮನೆಯೊಳಗೆ ಹೋಗ್ತಾರೆ. ಅವಾಗ ಜಾನ್ನ ಕೊಲೀಗ್ ಹೇಳ್ತಾನೆ, ನೀನು ನಿನ್ನ ಮನೆ, ಜಾಬ್, ಈ ಸಿಟಿನ ತೊರೆದು ಹೋಗ್ಬೇಡ ಅಂತ. 10 ವರ್ಷಗಳ ಮುಂಚೆ ನಿನ್ನ ವಯಸ್ಸು ಇದ್ದಾಗ ನೀನು ಹೀಗೆ ಮಾಡಿದ್ರೆ ಬುದ್ಧಿವಂತ ಅಂದುಕೊಳ್ಬೋದಿತ್ತು. ಆದರೆ ಈ ವೇಳೆಯಲ್ಲಿ ಹೀಗೆ ಮಾಡೋದು ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅಲ್ಲೇ ಇನ್ನೊಬ್ಬ ಪ್ರೊಫೆಸರ್ ಕೂಡ ಇರ್ತಾಳೆ. ಅವಳು ಹೇಳ್ತಾಳೆ, ಜಾನ್ 10 ವರ್ಷದಿಂದ ಹೀಗೆ ಇದ್ದಾರೆ ಅಂತ. ಈಗ ಅನಿಸುತ್ತೆ ಅವನ ವಯಸ್ಸು ಒಂದು ದಿನ ಕೂಡ ಹೆಚ್ಚಿಗೆ ಆಗಿಲ್ಲ ಅಂತ. ಕಾಲೇಜಿನಲ್ಲಿರುವ ಎಲ್ಲ ಲೆಕ್ಚರ್ಗಳು ಈ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸ್ತಾರೆ. ಅದಕ್ಕೆ ಜಾನ್ ಹೇಳ್ತಾನೆ, ನನ್ನ ಕಾಲುಗಳು ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಅಂತ, ನಾನು ಹೋಗ್ಬೇಕಂತ ಹೇಳ್ತಾನೆ. ಹಾಗೆ ಎಲ್ಲರೂ ಇವನು ಮನೆಯಲ್ಲಿ ಕುತ್ಕೊಂಡಿರುವಾಗ ಒಬ್ಬ ಪ್ರೊಫೆಸರ್ ಕಲ್ಲಿನ ಆಯುಧ ಸಿಗುತ್ತೆ. ಅದನ್ನ ಮಣ್ಣು ತೆಗೆಯಲು ಉಪಯೋಗಿಸಿದ್ರು. ಅದು ಶಿಲಾಯುಗದ ಆಯುಧ ಆಗಿತ್ತು. ಅಂದ್ರೆ ಇಲ್ಲಿಂದ 11,000 ರಿಂದ 17,000 ವರ್ಷಗಳ ಹಿಂದಿನ ಆಯುಧ ಆಗಿರುತ್ತೆ. ಇದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅದರ ಜೊತೆಗೆ ಜಾನ್ ಕೂಡ ಕಳವಳ ವ್ಯಕ್ತಪಡಿಸ್ತಾನೆ. ಅದಕ್ಕೋಸ್ಕರ ಅಲ್ಲಿರುವ ಅವನನ್ನ ಕೇಳ್ತಾರೆ, ನಿನ್ನ ಮನಸ್ಸಿನಲ್ಲೇ ಏನಾದರೂ ಇದ್ರೆ, ನಿನಗೇನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ನೀನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ. ಜಾನ್ ಹೇಳ್ತಾನೆ, ಹೌದು, ನನ್ನ ಮನಸ್ಸಿನಲ್ಲಿ ಏನೋ ಇದೆ, ನಾನು ನಿಮಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ನಿಮಗೆ ಒಂದು ಸಿಲ್ಲಿ ಕ್ವಶನ್ ಕೇಳ್ತೇನೆ, ಯಾರಾದರೂ ಶಿಲಾಯುಗದಿಂದ ಇಲ್ಲಿಯವರೆಗೆ ಜೀವಂತವಾಗಿದ್ದಾರೆ ಅಂದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಅಂತ. ಅಲ್ಲೇ ಇದ್ದ ಇನ್ನೊಬ್ಬ ಪ್ರೊಫೆಸರ್ ಹೇಳ್ತಾನೆ, ನೀನು ಏನಾದರೂ ಸೈನ್ಸ್ ಫಿಕ್ಷನ್ ಬುಕ್ಕಿನ ಮೇಲೆ ಕೆಲಸ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಹಾಗೆ ಮಾಡ್ತಾ ಇದ್ರೆ ಇದು ಒಂದು ಒಳ್ಳೆ ಪ್ಲಾಟ್ ಅಂತ ಹೇಳ್ತಾನೆ. ಮತ್ತು ಯಾರಾದರೂ ಒಬ್ಬ ಮನುಷ್ಯ 14,000 ವರ್ಷಗಳಿಂದ ಜೀವಂತವಾಗಿದ್ದಾನೆ ಅಂದರೆ ಅವನ ನಾಲೆಜ್ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತೆ ಮಾಡುತ್ತೆ. ಇಲ್ಲೇ ಒಬ್ಬ ಬಯಾಲಜಿಸ್ಟ್ ಕೂಡ ಇರ್ತಾನೆ. ಅವನು ಹೇಳ್ತಾನೆ, ನಮ್ಮ ಬಾಡಿ ಒಳಗಡೆ ಇರುವ ಸೆಲ್ನಿಂದ 190 ವರ್ಷಗಳ ಕಾಲ ಜೀವಂತ ಇರಬಹುದು ಅಂತ. ಆದರೆ ನಾವು ಆಲ್ಕೋಹಾಲ್ ಕುಡಿಯೋದ್ರಿಂದ, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಇದು ಒಂದು ತರಹದ ಸ್ಲೋ ಪಾಯ್ಸನ್ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ನಮ್ಮ ದೇಹವನ್ನ ಸಾಯಿಸುತ್ತೆ. ಆದರೆ ಇದು ಕೂಡ ಸತ್ಯ, ಯಾವುದಾದ್ರೂ ಮನುಷ್ಯನ ಬಾಡಿ ಪರ್ಫೆಕ್ಟ್ಲಿ ಫಂಕ್ಷನ್ ಮಾಡಿದ್ರೆ ಅವನು 1,000 ವರ್ಷಗಳ ಕಾಲ ಜೀವಿಸಬಹುದು. ಅಂದ್ರೆ ಪ್ರತಿ 24 ಗಂಟೆಗಳಿಗೊಮ್ಮೆ ಪ್ಯಾಂಕ್ರಿಯಾಸ್ದಲ್ಲಿರುವ ಸೆಲ್ಗಳು ಪೂರ್ತಿ ಬದಲಾಗ್ತವೆ. 3 ದಿನದಲ್ಲಿ ಹೊಟ್ಟೆಯಲ್ಲಿರುವ ಎಲ್ಲಾ ಲೈನ್ಗಳು 7 ವರ್ಷಗಳಲ್ಲಿ ಮನುಷ್ಯನ ಪೂರ್ತಿ ಬಾಡಿ. ಯಾವುದಾದ್ರೂ ಮನುಷ್ಯನ ಶರೀರ ಪರ್ಫೆಕ್ಟ್ಲಿ ಡಿಟಾಕ್ಸ್ ಆದ್ರೆ, ಪರ್ಫೆಕ್ಟ್ಲಿ ಸೆಲ್ಗಳನ್ನ ಮತ್ತೊಂದು ಸಾರಿ ಮಾಡಿದ್ರೆ ಮನುಷ್ಯ 90 ವರ್ಷಗಳ ಕಾಲ ಬದುಕಬಹುದು. ನಮ್ಮ ಒಂದು ಯುಗ ಇತ್ತು, ಈ ಯುಗದಲ್ಲಿ ಮ್ಯಾಜಿಕ್ ನಡೀತಾ ಇತ್ತು. ಒಂದು ಯುಗ ಸೈನ್ಸ್ ನದ್ದಾಗಿದೆ. ಒಂದು ವೇಳೆ ಕೂಡ ಇತ್ತು, ಕೊಲಂಬಸ್ ತನ್ನ ಜರ್ನಿಗೆ ಹೋಗಿದ್ದ. ಜನರು ಅವನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ರು. ಜಾನ್ ಹೇಳ್ತಾನೆ, ಕೊಲಂಬಸ್ ತನ್ನ ಜರ್ನಿಗೆ ಹೋದಾಗ ನಾನು ಕೂಡ ಅವನ ಜೊತೆಗೆ ಇದ್ದೆ. ಎಲ್ಲರಿಗೂ ಅನಿಸ್ತಾ ಇತ್ತು ಭೂಮಿ ಫ್ಲಾಟ್ ಆಗಿದೆ ಅಂತ. ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ನಾನು ಕೊಲಂಬಸ್ ಜೊತೆಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಭೂಮಿ ಒಂದು ಪಾಯಿಂಟ್ಗೆ ಬಂದು ನಿಂತು ಬಿಡುತ್ತೆ, ನಾವು ಎಲ್ಲರೂ ಎತ್ತರ ಪ್ರದೇಶದಿಂದ ಕೆಳಗೆ ಬಿದ್ದು ಬಿಡ್ತೇವೆ ಅಂತ. ಜಾನ್ ಹೇಳಿದ ನಂತರ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಅವರೆಲ್ಲರೂ ಅವನನ್ನು ಆಶ್ಚರ್ಯದಿಂದ ನೋಡ್ತಾರೆ. ಅವಾಗ ಬಯಾಲಜಿಸ್ಟ್ ಹೇಳ್ತಾನೆ, ನೀನು ಗುಹೆಯೊಳಗೆ ವಾಸಿಸುವ ಮನುಷ್ಯ ಅಂತ. ಜಾನ್ ಕೆಳಗಡೆ ನೋಡ್ತಾ ಒಂದು ಆಶ್ಚರ್ಯಕರವಾದ ಭಯಾನಕ ಧ್ವನಿಯನ್ನ ಕೂಗ್ತಾನೆ. ಇದರಿಂದ ಎಲ್ಲರೂ ನಗಲು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಒಬ್ಬ ಲೇಡಿ ಹೊರಗಡೆ ಇರ್ತಾಳಲ್ಲ, ಅವಳು ಒಳಗಡೆ ಬರ್ತಾಳೆ. ಅವಳು ಕೇಳ್ತಾಳೆ ಏನಾಯ್ತು ಅಂತ. ಅದರಲ್ಲೇ ಇದ್ದ ಒಬ್ಬ ಪ್ರೊಫೆಸರ್ ಹೇಳ್ತಾನೆ, ಜಾನ್ ತನ್ನ ವಯಸ್ಸನ್ನ 24,000 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ ಅಂತ. ಆ ಲೇಡಿ ಹೇಳ್ತಾಳೆ, ನೀನು 900 ದಿನನೂ ಹಳೆಯ ವ್ಯಕ್ತಿ ತರ ಕಾಣಿಸೋದಿಲ್ಲ ಅಂತ. ಎಲ್ಲರಿಗೂ ಜಾನ್ನ ಕತೆ ಮತ್ತು ಅವನ ಥಿಯರಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಇದಕ್ಕಾಗಿ ಅವರು ಮುಂದೇನು ಕೇಳೋಕೆ ಇಷ್ಟಪಡ್ತಾರೆ. ಜಾನ್ ಹೇಳ್ತಾನೆ, ಪ್ರತಿ 10 ವರ್ಷಗಳೊಮ್ಮೆ ನಾನು ಸ್ಥಳವನ್ನ ಬದಲಾಯಿಸ್ತೇನೆ ಅಂತ. ಏಕೆಂದ್ರೆ ನನ್ನ ವಯಸ್ಸು ಬೆಳೆಯೋದಿಲ್ಲ, ನಾನು ಸ್ಥಳವನ್ನ ಬದಲಾಯಿಸದೇ ಇದ್ರೆ ಜನರು ನನ್ನ ರಹಸ್ಯವನ್ನ ಕಂಡುಕೊಂಡು ಬಿಡ್ತಾರೆ. ನಾನು 1,000 ವರ್ಷಗಳಿಂದ ಹುಟ್ಟಿದ್ದೆ ಮತ್ತು ನಾನು 35 ವರ್ಷಗಳವರೆಗೆ ಬೆಳೀತಾ ಇದ್ದೆ. 35 ವರ್ಷಗಳ ನಂತರ ನನ್ನ ವಯಸ್ಸು ಬೆಳೆಯೋದು ಸ್ಟಾಪ್ ಆಗಿಬಿಡುತ್ತೆ. ನನ್ನ ಆದಿವಾಸಿ ಜನರು ನನ್ನ ಕಣ್ಣೆದುರಿಗೆ ವಯಸ್ಸಾಗಿ ಬಿಟ್ರು, ಆದರೆ ನಾನು ಹೇಗಿದ್ದೇನೋ ಹಾಗೆ ಇದ್ದೆ. ನಂತರ ನನ್ನ ಜೊತೆಗೆ ಇರುವವರು ನನ್ನ ಅಲ್ಲಿಂದ ಓಡಿಸ್ಬಿಟ್ರು. ಅವರಿಗೆ ಅನಿಸ್ತಾ ಇತ್ತು ನಾನು ಅವರ ವಯಸ್ಸನ್ನ ಕರಿತಾ ಇದ್ದೀನಿ ಅಂತ. ಆದರೆ ನನಗೆ ಪ್ರತಿಯೊಂದು ಮಾತು ನೆನಪಿಲ್ಲ. ಆದರೆ ನನ್ನ ಜೀವನದಲ್ಲಿ ಯಾವ ಯಾವ ದೊಡ್ಡ ಇವೆಂಟ್ಗಳು ನಡೆದಿವೆ ಅಲ್ಲ, ಅದರ ಸ್ವಲ್ಪ ಸ್ವಲ್ಪ ನೆನಪುಗಳು ಮಾತ್ರ ಇವೆ. ನಾನು ಕಾಲಕಾಲಕ್ಕೆ ಮುಂದುವರಿಯುತ್ತಾ ಹೋದೆ. ನಾನು ಸಮಯವನ್ನ ಜಾಗವನ್ನ ಬದಲಿಸುತ್ತಾ ಇದ್ದೆ. ಮೊದಮೊದಲಿಗೆ 2,000 ವರ್ಷಗಳು ವಾತಾವರಣ ತುಂಬಾ ತಂಪಾಗಿತ್ತು. 4 ಕಡೆನೂ ತುಂಬಾ ದೊಡ್ಡ ದೊಡ್ಡ ಪರ್ವತಗಳಿದ್ದವು, ಹಿಮದ ಬಂಡೆಗಳಿದ್ದವು. ಸ್ವಲ್ಪ ಸ್ವಲ್ಪ ಹಿಮದ ಪರ್ವತಗಳು ಕರಗಿದವು, ಸಮುದ್ರ ಕಾಣುತ್ತಿತ್ತು ಮತ್ತು ಖಂಡಗಳು ಒಂದಕ್ಕೊಂದು ಬೇರ್ಪಡುತ್ತಾ ಹೋದವು.
ಅವಾಗ ಪ್ರೊಫೆಸರ್ ಹೇಳ್ತಾನೆ ನಾನು ಎಲ್ಲವನ್ನು ಪುಸ್ತಕದಲ್ಲಿ ಓದಿದ್ದೇನೆ ಅಂತ. ಜಾನ್ ಹೇಳ್ತಾನೆ ಪುಸ್ತಕದಿಂದ ನಾನು ನನ್ನ ಮೆಮೊರಿನ ರೀಕಲೆಕ್ಟ್ ಮಾಡಿದೆ ಅಂತ. ಅಂದ್ರೆ 24,000 ವರ್ಷಗಳ ವಿಷಯವನ್ನ ನೆನಪಿಡುವುದು ಪೂರ್ತಿಯಾಗಿ ಸಾಧ್ಯವೇ ಇಲ್ಲ. ಆ ವೇಳೆಯಲ್ಲಿ ನಿನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬರಲಿಲ್ವಾ, ಇದನ್ನೆಲ್ಲ ಯಾರು ಮಾಡುತ್ತಿದ್ದಾರೆ ಅಂತ? ಅದಕ್ಕೆ ಜಾನ್ ಹೇಳ್ತಾನೆ ಆ ಯುಗದಲ್ಲಿ ನಾವು ಆಕಾಶದ ಕಡೆಗೆ ನೋಡ್ತಾ ಇದ್ವಿ, ನಮಗೆಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು, ನಮಗೆ ಅನಿಸ್ತಾ ಇತ್ತು ಆಕಾಶದಲ್ಲಿ ನಮಗಿಂತ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ. ಅವರು ನಮ್ಮನ್ನೆಲ್ಲರನ್ನು ಈ ಪ್ರಪಂಚವನ್ನ ಮಾಡಿದ್ದಾರೆ ಅಂತ. ಮೊದಮೊದಲಿಗೆ ನನಗೆ ಅನಿಸ್ತಾ ಇತ್ತು ನನ್ನ ಹತ್ತಿರ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ, ನಾನು ಏನೋ ತುಂಬಾ ದೊಡ್ಡ ತಪ್ಪು ಕೆಲಸವನ್ನು ಮಾಡಿದ್ದೇನೆ, ಅದಕ್ಕಾಗಿ ನನಗೆ ಶಾಪ ತಟ್ಟಿದೆ ಅಂತ. ನಾನು ಯಾವಾಗಲೂ ಸಾಯೋದೇ ಇಲ್ಲ, ನನಗೆ ಹೀಗೆ ಕೂಡ ಅನಿಸ್ತಾ ಇತ್ತು, ಇದು ಒಂದು ವರದಾನ ಅಂತ. ಇದರ ನಂತರ ಜಾನ್ ಜೊತೆಗಾರರು ತುಂಬಾ ಪ್ರಶ್ನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಜಾನ್ ಹತ್ರ ಪ್ರತಿ ಪ್ರಶ್ನೆಗೂ ಕರೆಕ್ಟ್ ಆಗಿ ಉತ್ತರ ಇರುತ್ತೆ. ಜಾನ್ ಜೊತೆಗಾರರಿಗೆ ಕೇಳ್ತಾನೆ ಇದನ್ನೆಲ್ಲ ನೀನು ನಮ್ಗೆ ಏಕೆ ಹೇಳ್ತಾ ಇದೀಯಾ ಅಂತ. ಜಾನ್ ಹೇಳ್ತಾನೆ ನಿಮಗೆಲ್ಲರಿಗೂ ನಾನು ಆಗಿ ಗುಡ್ ಬೈ ಹೇಳಲು ಇಷ್ಟಪಡ್ತೇನೆ ಅಂತ. ಯಾವುದೋ ಅಪರಿಚಿತ ವ್ಯಕ್ತಿಯಾಗಿ ಅಲ್ಲ, ಅದಕ್ಕಾಗಿಯೇ ನಿಮಗೆ ಈ ಸತ್ಯವನ್ನ ಹೇಳ್ತಾ ಇದ್ದೇನೆ ಅಂತ ಜಾನ್ ಹೇಳ್ತಾನೆ. ನಾನು ಸ್ಟಾರ್ಟಿಂಗ್ ನಲ್ಲಿ ಪೂರ್ವದ ಕಡೆಗೆ ಹೊರಟಲು ಪ್ರಯತ್ನ ಮಾಡಿದೆ, ಏಕೆಂದ್ರೆ ಪೂರ್ವದ ಕಡೆ ಬೆಚ್ಚಗೆ ಇರಬಹುದು ಅಂತ. ನಾನು ಪೂರ್ವದ ಕಡೆ ಹೋಗ್ತಾ ಮೊದಲು ಬಾರಿಗೆ ಸಮುದ್ರವನ್ನ ನೋಡಿದೆ, ನಂತರ ಯುಗ ಕಳೆದು ಹೋಯಿತು ಮತ್ತು ಬ್ರಾಂಜ್ ಏಜ್ ಬಂತು. ನಾನು ಪೂರ್ವದ ಕಡೆ ಹೋಗ್ತಾ ಹೋಗ್ತಾ ಆ ಯುಗದ ಲೋಹವಾದ ಕಾಪರ್ನ ಟಿನ್ನ ಮುಂತಾದ ವಸ್ತುಗಳನ್ನು ವ್ಯಾಪಾರ ಮಾಡಿದೆ, ಬೇರೆ ಬೇರೆ ಭಾಷೆಗಳನ್ನ ಕಲಿತುಕೊಂಡೆ. ವೇಳೆ ಕಳೆದ ಹಾಗೆ ಜನರು ವಿಕಸನಗೊಂಡರು, ಅವರು ನಗರ ಪ್ರದೇಶಗಳಲ್ಲಿ ವಾಸಿಸತೊಡಗಿದರು. ನನಗೆ ನನ್ನ ಗುರುತನ್ನು ಮುಚ್ಚಿಟ್ಟುಕೊಳ್ಳುವುದು ತುಂಬಾ ಕಷ್ಟ ಆಗ್ತಾ ಇತ್ತು, ಅದಕ್ಕಾಗಿಯೇ ನಾನು ಒಂದು ಸ್ಥಳದಲ್ಲಿ ತುಂಬಾ ವರ್ಷಗಳ ಕಾಲ ಇರೋದಿಲ್ಲ. ನಾನು ಹಲವು ಬಾರಿ ನನ್ನ ಸಾವಿನ ಸುಳ್ಳು ಪ್ರಚಾರವನ್ನ ಮಾಡಿದೆ, ಸುಳ್ಳು ಡಾಕ್ಯುಮೆಂಟ್ ಗಳನ್ನ ಮಾಡಿದ್ದಕ್ಕೋಸ್ಕರ ನಾನು ಕೆಲವು ಕಾಲ ಜೈಲಿನಲ್ಲಿ ಕಳೆದೆ. ನಾನು 2,000 ವರ್ಷಗಳ ಕಾಲ ಸುಮೇರಿಯನ್ ಆಗಿದ್ದೆ. ಇದು ನಿಮಗೆಲ್ಲ ಗೊತ್ತು, ಇದು ಪ್ರಪಂಚದಲ್ಲಿ ಸ್ಟಾರ್ಟ್ ಆಗಿರುವ ಮೊದಲನೆಯ ನಾಗರಿಕತೆ ಅಂತ. ಇದರ ನಂತರ ನಾನು ಬ್ಯಾಬಿಲೋನಿಯನ್ ಆದೆ, ಪೂರ್ವಕ್ಕೆ ಹಾಗೆ ಮುಂದುವರಿತ ನಾನು ಭಾರತವನ್ನು ತಲುಪಿದೆ. ನನ್ನ ಹಣೆ ಬರ ಚೆನ್ನಾಗಿತ್ತು, ಈ ವೇಳೆ ಗೌತಮ ಬುದ್ಧನದಾಗಿತ್ತು. ನಾನು ಅಲ್ಲಿ ಗೌತಮ ಬುದ್ಧನನ್ನ ಭೇಟಿಯಾದೆ, ಅವರು ಒಬ್ಬ ಅದ್ಭುತ ಮನುಷ್ಯ ಆಗಿದ್ದರು. ನನ್ನ ಪೂರ್ತಿ ಜೀವನದಲ್ಲಿ ಅಂತಹ ವ್ಯಕ್ತಿಯನ್ನ ಮತ್ತೊಂದು ಸಾರಿ ನೋಡಿಲ್ಲ, ಅದರ ನಂತರ ಮತ್ತೊಬ್ಬರನ್ನು ಕೂಡ ನಾನು ನೋಡಿಲ್ಲ ಅಂತ. ಅದಕ್ಕಾಗಿ ನಾನು ಅವರ ಶಿಷ್ಯನಾದೆ. ಎಲ್ಲಿಯವರೆಗೆ ಅವರು ಜೀವಂತವಾಗಿದ್ದರು ಅಲ್ಲಿಯವರೆಗೆ ನಾನು ಅವರಿಂದ ಕರಿತಾ ಇದ್ದೆ. ಅವರಿಗೆ ಗೊತ್ತಿತ್ತು ನನ್ನ ಹತ್ತಿರ ಏನೋ ಒಂದು ರಹಸ್ಯ ಇದೆ ಅಂತ, ಆದರೆ ನಾನು ಯಾವಾಗಲೂ ಅದನ್ನ ಅವರಿಗೆ ಹೇಳಲಿಲ್ಲ. ಅಲ್ಲೇ ಇದ್ದ ಇನ್ನೊಬ್ಬ ಪ್ರೊಫೆಸರ್ ಕೇಳ್ತಾನೆ ನಾನು ನಿನ್ನ ರಹಸ್ಯವನ್ನ ಎಲ್ಲರಿಗೆ ಹೇಳಿಬಿಟ್ರೆ ನೀನು ಏನು ಮಾಡ್ತೀಯಾ ಅಂತ. ಅದಕ್ಕೆ ಜಾನ್ ಹೇಳ್ತಾನೆ ನಿನ್ನ ಮಾತಿನ ಮೇಲೆ ಯಾರೂ ವಿಶ್ವಾಸ ತೆಗೆದುಕೊಳ್ಳೋದಿಲ್ಲ, ನಾನು ಹೇಗಾದರೂ ಮಾಡಿ ನಿನ್ನನ್ನು ಮನವರಿಕೆ ಮಾಡಿದ್ರೆ ಹೇಗೆ ಕಾಲ ಕಳೆದ ಹಾಗೆ ನಿನಗೆ ಇದೊಂದು ಕತೆ ಬಿಟ್ಟರೆ ಏನು ಅನಿಸೋದಿಲ್ಲ. ಜಾನ್ ಮತಿಂದ ಕೆಲವಷ್ಟು ಜನರು ಕೋಪಗೊಂಡು ಬಿಡ್ತಾರೆ. ಇವಾಗ ಮತ್ತೊಬ್ಬ ಅತಿಥಿ ಅಲ್ಲಿಗೆ ಬಂದು ಬಿಡ್ತಾರೆ, ಅವನ ಹೆಸರು ವಿಲ್, ಅವನೊಬ್ಬ ಸೈಕಿಯಾಟ್ರಿಸ್ಟ್. ಅಂದ್ರೆ ಅಲ್ಲಿ ಕುಳಿತವರಲ್ಲಿ ಒಬ್ಬ ವ್ಯಕ್ತಿ ವಿಲ್ ನ ಕರೆದಿರ್ತಾನೆ, ಏಕೆಂದ್ರೆ ಅವನಿಗೆ ಅನಿಸ್ತಾ ಇತ್ತು ಜಾನ್ ನ ತಲೆ ಕೆಟ್ಟಿರಬಹುದು ಅಂತ. ವಿಲ್ಗೆ ಹೇಳಲಾಗುತ್ತೆ ಜಾನ್ ಹಿಂದಿನ 24,000 ವರ್ಷಗಳಿಂದ ಜೀವಂತ ಇದ್ದಾನೆ ಅಂತ. ವಿಲ್ ಜಾನ್ ನ ಕೇಳ್ತಾನೆ ನಿನಗೆ ಯಾವಾಗಲಾದರೂ ಆರೋಗ್ಯ ತುಂಬಾ ಹದಗೆಟ್ಟಿತ್ತ ಅಂತ. ಅದಕ್ಕೆ ಜಾನ್ ಹೇಳ್ತಾನೆ ನನಗೆ ಕಳೆದ 100 ವರ್ಷದಿಂದ ಟೈಫಾಯ್ಡ್, ಯೆಲ್ಲೋ ಫೀವರ್, ಸ್ಮಾಲ್ ಫಾಕ್ಸ್ ಮತ್ತು ಬ್ಲಾಕ್ ಪ್ಲೇಗ್ ಆಗಿತ್ತು. ವಿಲ್ ಕೇಳ್ತಾನೆ ನಿನಗೆ ಸ್ಮಾಲ್ ಫಾಕ್ಸ್ ಆಗಿದ್ರೆ ನಿನ್ನ ಶರೀರದ ಮೇಲೆ ಗುರುತುಗಳು ಏಕೆ ಇಲ್ಲ ಅಂತ. ಜಾನ್ ಹೇಳ್ತಾನೆ ನನ್ನ ದೇಹದ ಮೇಲೆ ಯಾವುದೇ ಗುರುತುಗಳು ಉಳಿಯೋದಿಲ್ಲ ಅಂತ. ಜಾನ್ ಇದನ್ನ ಹೇಳ್ತಾನೆ ಮತ್ತು ನಾನು ಬೇರೆ ಬೇರೆ ಫೀಲ್ಡ್ ನಲ್ಲಿ 10 ಡಿಗ್ರಿಗಳನ್ನ ತೆಗೆದುಕೊಂಡಿದ್ದೇನೆ ಅಂತ. ಅದರಲ್ಲಿ 1 ಡಿಗ್ರಿ ಬಯಾಲಜಿದಾಗಿತ್ತು, ಅದನ್ನ ನಾನು 1840 ತೆಗೆದುಕೊಂಡಿದ್ದೆ. ಆದ್ರೆ ಹೇಗೆ ಹೇಗೆ ಸೈನ್ಸ್ ಮುಂದುವರಿತಾ ಹೋಯ್ತು, ಕಾಲ ಮುಂದುವರಿತಾ ಹೋಯ್ತು, ನಾನು ಓದಿದ್ದೆಲ್ಲವೂ ಹಳೆಯದಾಗಿ ಬಿಡ್ತು. ಜಾನ್ ನ ಎಲ್ಲ ಮಾತುಗಳಿಂದ ವಿಲ್ ಒಬ್ಬ ಸೈಕಿಯಾಟ್ರಿಸ್ಟ್ ಇರ್ತಾನಲ್ಲ ಅವನಿಗೆ ತೊಂದರೆ ಆಗುತ್ತೆ. ಅವನು ಜಾನ್ ಗೆ ಕೇಳ್ತಾನೆ ನೀನು ಹೇಳಿದ ಹಾಗೆ ನಿನ್ನ ಜೊತೆಗಾರರು ಅಂದ್ರೆ ಗುಹೆಯಲ್ಲಿ ವಾಸಿಸುತ್ತಿದ್ದ ಜನರು ಅವರು ಹೇಳ್ತಾ ಇದ್ರು ನಿನ್ನ ವಯಸ್ಸು ಕದಿತಾ ಇದೆಯಾ ಅಂತ. ನೀನು ಅವರ ಆತ್ಮವನ್ನ ಕದಿತಾ ಇದೆಯಾ, ಅದು ಸತ್ಯ ಇರಬಹುದು. ನಿನ್ನ ಹತ್ತಿರ ಏನೋ ಒಂದು ಕೆಟ್ಟ ಶಕ್ತಿ ಇರಬಹುದು, ಅದಕ್ಕೋಸ್ಕರ ನೀನು ಹೀಗೆಲ್ಲ ಮಾಡ್ತಿದೀಯಾ. ಹೇಗೆ ಅಂದ್ರೆ ವೆಂಪೈರ್ ಮಾಡ್ತಾರಲ್ಲ ಹಾಗೆ, ಅವರು ಮತ್ತೊಬ್ಬರ ರಕ್ತವನ್ನ ಕುಡಿತಾರೆ, ಅದರ ಜೊತೆಗೆ ಅವರ ವಯಸ್ಸು ಕೂಡ ಅವರಿಗೆ ಸಿಗ್ತಾ ಇತ್ತು. ಅದರ ನಂತರ ಜೇಮ್ ನಿಂದ ವಿಲ್ ತನ್ನ ಗನ್ನನ್ನ ತೆಗಿತಾನೆ ಮತ್ತು ಜಾನ್ ಕಡೆಗೆ ಹಿಡಿದುಕೊಂಡು ಬಿಡ್ತಾನೆ. ಅವನು ಹೇಳ್ತಾನೆ ನಾನು ನೋಡ್ಬೇಕು ನೀನು ಸಾಯ್ತೀಯೋ ಇಲ್ವೋ ಅಂತ. ಜಾನ್ ಹೇಳ್ತಾನೆ ನಾನು ಯಾವಾಗಲೂ ಹೇಳಿಲ್ಲ ನಾನು ಅಮರನಾಗಿದ್ದೇನೆ ಅಂತ. ವಿಲ್ ಹೇಳ್ತಾನೆ ನಾನು ನಿನ್ನ ಕೈಯ ಮೇಲೆ ಗುಂಡು ಹೊಡೆದು ನೋಡ್ತೇನೆ, ನಿನ್ನ ಗಾಯ ಆರಾಮ ಆಗುತ್ತೋ ಇಲ್ಲೋ ಅಂತ ನೋಡ್ತೇನೆ ಅಂತ ಹೇಳ್ತಾನೆ. ಎಲ್ಲರೂ ವಿಲ್ ಹಾಗೆ ಮಾಡೋದನ್ನ ಬೇಡ ಅಂತ ಹೇಳ್ತಾರೆ. ವಿಲ್ ಕೂಡ ಆ ಮನೆಯಿಂದ ಹೊರಗೆ ಹೋಗ್ತಾನೆ. ಜಾನ್ ಗೆ ಹೇಳಲಾಗುತ್ತೆ ವಿಲ್ ನ ಹೆಂಡತಿ ಮೃತ್ಯು ಆಗಿದೆ, ಅವಳಿಗೆ ಕ್ಯಾನ್ಸರ್ ಇತ್ತು. ಜಾನ್ ಗೆ ಗೊತ್ತಾಗುತ್ತೆ ಅವನ ಹೆಂಡತಿಯ ಸಾವಿನಿಂದ ವಿಚಲಿತಗೊಂಡಿದ್ದಾನೆ ಅಂತ. ಇದಕ್ಕಾಗಿ ಅವನು ಓಡುತ್ತಾ ಅವನ ಹತ್ರ ಹೋಗ್ತಾನೆ, ಅವನಿಂದ ರಿವಾಲ್ವಾರ್ ನ ಕೇಳ್ತಾನೆ. ವಿಲ್ ರಿವಾಲ್ವಾರ್ ನ ಕೊಟ್ಬಿಡ್ತಾನೆ ಮತ್ತು ಜಾನ್ ನೋಡ್ತಾನೆ ಆ ರಿವಾಲ್ವರ್ ಒಳಗೆ ಒಂದು ಗುಂಡು ಇರೋದಿಲ್ಲ. ಜಾನ್ ವಾಪಸ್ ತನ್ನ ಮನೆಯೊಳಗೆ ಬಂದು ಬಿಡ್ತಾನೆ. ಅವನ ಜೊತೆಗಿರುವ ಕೊಲೀಗ್ಸ್ ಮುಂದಿನ ಕಥೆಯನ್ನ ಕೇಳಲು ಇಷ್ಟಪಡ್ತಾರೆ, ಏಕೆಂದ್ರೆ ಈ ಕಥೆ ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜಾನ್ ಹೇಳ್ತಾನೆ 17th century ನನಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ನನ್ನ ಹತ್ತಿರ ಯಾವ ಶಕ್ತಿ ಇದೆಯಲ್ಲ ಅಂದ್ರೆ ನಾನು ತುಂಬಾ ವರ್ಷದಿಂದ ಬದುಕ್ತಾ ಇದ್ದೀನಿ, ಅದೇ ರೀತಿ ಅವನು ಬದುಕ್ತಾ ಇದ್ದ. ನಾವಿಬ್ಬರು 2 ದಿನಗಳ ಕಾಲ ಮಾತಾಡಿದೆವು, ಒಬ್ಬರಿಗೊಬ್ಬರು ಕನ್ಫರ್ಮ್ ಮಾಡಿದೆವು ನಾವು ಬೇರೆ ಬೇರೆ ಆದಾಗ ನಾವು ಒಬ್ಬರಿಗೊಬ್ಬರು ಟಚ್ ನಲ್ಲಿ ಇರ್ತೇವೆ ಅಂತ. ಇದರ ನಂತರ ನಾವು ಯಾವಾಗಲೂ ಸಿಗಲೇ ಇಲ್ಲ.
25 ವರ್ಷಗಳ ನಂತರ ನನಗೆ ಅನಿಸ್ತಾ ಇತ್ತು ನಾನು ಅವನನ್ನ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದೆ ಅಂತ. ನಾನು ಅವನನ್ನ ತಲುಪೋದಕ್ಕಿಂತ ಮುಂಚೆನೆ ಅವನು ಜನರ ಮಧ್ಯೆ ಎಲ್ಲೋ ಮಾಯವಾದ. ಇದರ ನಂತರ ಜಾನ್ಗೆ ಕೇಳಲಾಗುತ್ತೆ, ನೀನು ದೇವರ ಮೇಲೆ ವಿಶ್ವಾಸ ಮಾಡ್ತೀಯಾ ಅಂತ. ಜಾನ್ ಹೇಳ್ತಾನೆ, ದೇವರ ಮೇಲೆ ವಿಶ್ವಾಸ ಮಾಡಲಿಕ್ಕೆ ನಿಮಗೆ ಯಾವುದೇ ಕಲ್ಪನೆಯ ಅವಶ್ಯಕತೆ ಇಲ್ಲ, ದೇವರು ಇದ್ದಾನೆ ಅಂದ್ರೆ ನಿಮ್ಮ ಸುತ್ತಲೂ ಇರ್ತಾನೆ. ಜಾನ್ ಕೊಲಿಗ್ಗೆ ಹೇಳ್ತಾನೆ, ನೀವು ಜೀಸಸ್ ನ ಕಾಲದಲ್ಲಿ ಯಾವುದಾದ್ರೂ ಕ್ಯಾರೆಕ್ಟರ್ನ ಭೇಟಿಯಾಗಿದ್ದೀಯಾ ಅಂತ, ಅದು ಬೈಬಲ್ ನಲ್ಲಿ ಮೆನ್ಷನ್ ಆಗಿರುವ ಕ್ಯಾರೆಕ್ಟರ್ ಇದೆಯಾ? ಜಾನ್ ಹೇಳ್ತಾನೆ ಹೌದು. ಅವನು ಮುಂದೆ ಕೇಳಲು ಇಷ್ಟಪಡ್ತಾನೆ, ಆದ್ರೆ ಜಾನ್ ಹೇಳ್ತಾನೆ, ಇಲ್ಲ, ಇದು ನಮ್ಮ ಡಿಸ್ಕಷನ್ ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತೆ, ಅದು ನನಗೆ ಬೇಡ. ಆದ್ರೆ ಜಾನ್ ನ ಜೊತೆಗಾರರು ಫೋರ್ಸ್ ಮಾಡ್ತಾರೆ. ಜಾನ್ ಹೇಳ್ತಾನೆ, ಬೈಬಲ್ ನಲ್ಲಿ ಏನು ಗೊತ್ತಿದೆಯಲ್ಲ ಅವೆಲ್ಲ ಹಿಸ್ಟಾರಿಕಲ್ ಇವೆಂಟ್ಸ್ ಆಗಿವೆ, ಅದನ್ನ ಬದಲಾವಣೆ ಮಾಡಿ ಬೈಬಲ್ ನಲ್ಲಿ ಬರೆಯಲಾಗಿದೆ. ಬೈಬಲ್ ಕೇವಲ ಕಾಲ್ಪನಿಕ ಕಥೆಯಾಗಿದೆ. ಇದನ್ನ ಕೇಳಿದ ನಂತರ ಅಲ್ಲಿದ್ದ ಒಬ್ಬ ಲೇಡಿ ಕೂಗ್ತಾಳೆ, ಅವಳ ಹೆಸರು ಇಡಿತ್. ಅವಳು ಎದ್ದು ನಿಂತು ಬಿಡ್ತಾಳೆ, ಏಕೆಂದ್ರೆ ಅವಳು ಒಬ್ಬ ಧಾರ್ಮಿಕ ವ್ಯಕ್ತಿ ಇರ್ತಾಳೆ, ಅವಳು ಧರ್ಮದ ಬಗ್ಗೆ ಈ ತರಹದ ಯಾವುದೇ ಮಾತನ್ನ ಕೇಳಲು ಇಷ್ಟಪಡುವುದಿಲ್ಲ. ಆದರೆ ಅವಳ ಉಳಿದ ಜೊತೆಗಾರರು ಅವಳಿಗೆ ತಿಳಿ ಹೇಳ್ತಾರೆ, ಏಕೆಂದ್ರೆ ಅವರಿಗೆ ಜಾನ್ ನ ಕತೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಅವರು ಜಾನ್ ನ ಮುಂದಿನ ಕಥೆಯನ್ನ ಕೇಳ್ತಾರೆ. ಜಾನ್ ಹೇಳ್ತಾನೆ, ಇಂಡಿಯಾದಲ್ಲಿ ಗೌತಮ ಬುದ್ಧನ ಶಿಷ್ಯನಾದ ನಂತರ ನನ್ನೊಳಗೆ ತುಂಬಾ ಬದಲಾವಣೆಗಳಾದವು. ನಾನು ಬಹಳಷ್ಟು ಒಳ್ಳೆಯ ಮಾತುಗಳನ್ನ ತಿಳಿದುಕೊಂಡೆ. 5,000 ವರ್ಷಗಳ ನಂತರ ನಾನು ಮೆಡಿಟೇರಿಯನ್ಗೆ ಬಂದ್ಬಿಟ್ಟೆ. ಅಲ್ಲಿ ರೋಮನ್ ಎಂಪೈರ್ಗಳ ಹಿಡಿತ ಇತ್ತು, ನಾಲ್ಕು ಕಡೆನೂ ಕೊಲೆ ಸುಲಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಗೌತಮ ಬುದ್ಧನಿಂದ ಏನು ಒಳ್ಳೆ ಮಾತುಗಳನ್ನ ವಿಷಯವನ್ನ ಪಡೆದುಕೊಂಡಿದ್ದು ಅವುಗಳನ್ನ ಮಾಡರ್ನ್ ರೀತಿಯಾಗಿ ಜನರಿಗೆ ತಲುಪಲು ಪ್ರಯತ್ನ ಮಾಡಿದೆ ಅಂತ. ನಾನು ಹಾಗೆ ಮಾಡಿದ ಎಲ್ಲ ನನ್ನ ವಿಚಾರಗಳು ರೋಮ್ ಎಂಪರರ ವಿರುದ್ಧವಾಗಿದ್ದವು, ಅದಕ್ಕಾಗಿ ನನ್ನ ಕ್ರೂಸಿಫೈಡ್ ಮಾಡಿಬಿಟ್ರು, ಅಂದ್ರೆ ಗಲ್ಲಿಗೆ ಹಾಕ್ಬಿಟ್ರು. ಇದನ್ನ ಕೇಳಿದ ಮೇಲೆ ಎಲ್ಲರಿಗೆ ಎಲ್ಲರೂ ರೂಮಿನಲ್ಲಿದ್ದವರು ಸುಮ್ಮನೆ ಕೂತ್ ಬಿಡ್ತಾರೆ. ಇಡಿತ್ಗೆ ಕ್ರಿಶ್ಚಿಯಾನಿಟಿ ಮೇಲೆ ತುಂಬಾ ವಿಶ್ವಾಸ ಇದೆ, ಅವರು ಪೂರ್ತಿ ಜೀವನವನ್ನ ಕ್ರಿಶ್ಚಿಯಾನಿಟಿಯನ್ನ ಸ್ಟಡಿ ಮಾಡಿರ್ತಾಳೆ. ಅವಳು ಹೇಳ್ತಾಳೆ, ನನಗೆ ಗೊತ್ತಿತ್ತು ನೀನು ನಿನ್ನನ್ನ ಜೀಸಸ್ ಅಂತ ಹೇಳ್ತೀಯ ಅಂತ. ಜಾನ್ ಹೇಳ್ತಾನೆ, ನನ್ನ ಬಗ್ಗೆ ನಾನು ಯಾವಾಗಲೂ ಹಾಗೆ ಹೇಳಿಕೊಂಡಿರಲಿಲ್ಲ, ಈ ತರಹ ಬಿರುದುಗಳನ್ನ ಜನರು ನನಗೆ ಕೊಟ್ಟಿದ್ದಾರೆ. ನನ್ನನ್ನ ಕ್ರೂಸಿಫೈಡ್ ಅಂದ್ರೆ ಗಲಿಗೇರಿಸಿದಾಗ ನನ್ನ ಬಾಡಿ ಪೇನ್ ನ ಬ್ಲಾಕ್ ಮಾಡಿಬಿಟ್ಟೆ. ಇದನ್ನು ನಾನು ಟಿಬೆಟ್ ನಲ್ಲಿ ಅಂದ್ರೆ ಇಂಡಿಯಾದಲ್ಲಿ ಕಲ್ತುಕೊಂಡಿದ್ದೆ. ಅಲ್ಲಿ ನನ್ನ ಬಾಡಿ ಪ್ರೋಸೆಸ್ ನ ಸ್ಲೋ ಮಾಡೋದನ್ನ ಕಲ್ತುಕೊಂಡಿದ್ದೆ. ನಾನು ಹಾಗೆ ಮಾಡಿದೆ, ನನ್ನನ್ನ ಕ್ರಾಸ್ ಜೊತೆಗೆ ಒಂದು ಗುಹೆಯಲ್ಲಿ ಇಟ್ಟುಬಿಟ್ಟರು. ಬೇಗ ನನ್ನ ಬಾಡಿ ನಾರ್ಮಲ್ ಆಗಿಬಿಡ್ತು. ಇದು ನನ್ನ ಟ್ರೈನಿಂಗ್ ನ ಒಂದು ಭಾಗವಾಗಿತ್ತು, ಅದು ನನಗೆ ಇಂಡಿಯಾದಲ್ಲಿ ಸಿಕ್ಕಿತ್ತು. ಪೂರ್ತಿಯಾಗಿ ಆರಾಮದ ನಂತರ ನಾನು ಮೆಲ್ಲನೆ ಆ ಗುಹೆಯಿಂದ ಹೊರಗೆ ಹೋಗ್ತಾ ಇದ್ದೆ. ಆದ್ರೆ ಗುಹೆಯ ಹೊರಗಡೆ ನನ್ನ ಶಿಷ್ಯಂದಿರು ಕಾಯ್ತಾ ಇದ್ರು. ಅವರು ನನ್ನನ್ನ ನೋಡಿಬಿಟ್ರು, ಆದ್ರೆ ನಾನು ಅವರಿಗೆ ಸತ್ಯ ಹೇಳಲು ಪ್ರಯತ್ನ ಮಾಡಿದೆ. ಆದ್ರೆ ನನ್ನ ಬರುವಿಕೆಯಿಂದ ಅವರು ಇಷ್ಟೊಂದು ಸಂತೋಷವಾಗಿದ್ದರು ಅಂದ್ರೆ ನನ್ನ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ. ಇವರಿಗೆ ಹೀಗೆ ಅನಿಸ್ತಾ ಇತ್ತು ನನ್ನ ಪುನರ್ಜನ್ಮ ಆಗಿದೆ ಅಂತ. ನನ್ನ ಮಾತನ್ನ ಕೇಳಲಿಕ್ಕೆ ಇಚ್ಛಿಸಲಿಲ್ಲ, ಅದಕ್ಕಾಗಿ ನಾನು ಸೆಂಟ್ರಲ್ ಏಷ್ಯಾಗೆ ಬಂದುಬಿಟ್ಟೆ. ನಾನು ಯಾವಾಗಲೂ ನೀರಿನ ಮೇಲೆ ನಡೆಯಲಿಲ್ಲ ಮತ್ತು ಯಾವುದೇ ವ್ಯಕ್ತಿಯನ್ನ ಜೀವಂತ ಮಾಡಲಿಲ್ಲ. ಆದ್ರೆ ನನಗೆ ಕೆಲವೊಂದಿಷ್ಟರ ಬಗ್ಗೆ ಗೊತ್ತಿತ್ತು, ಅದನ್ನ ನಾನು ಜನರಿಗೆ ಹೇಳ್ತಾ ಇದ್ದೆ. ಅಂದ್ರೆ ಒಳ್ಳೆಯ ಡಯಟ್, ಒಳ್ಳೆಯ ಲೈಫ್ ಸ್ಟೈಲ್, ಇದರಿಂದ ಜನರು ಒಳ್ಳೆಯದನ್ನ ಮನವರಿಕೆ ಮಾಡಿಕೊಳ್ಳುತ್ತಿದ್ದರು. ಇಡೀ ಇದನ್ನ ಕೇಳ್ಬಿಟ್ಟು ತುಂಬಾ ಎಮೋಷನ್ ಆಗ್ಬಿಡ್ತಾಳೆ. ಅವಳು ಹೇಳ್ತಾಳೆ, ಹೀಗಾಗಿಲ್ಲ ಅಂತ. ಅಲ್ಲೇ ಇದ್ದ ಇನ್ನೊಬ್ಬ ಪ್ರೊಫೆಸರ್ ಕೇಳ್ತಾನೆ, ನಾನು ನಿನ್ನ ಕೈಯಲ್ಲಿರುವ ಗುರುತುಗಳನ್ನು ನೋಡಲು ಬಯಸುತ್ತೇನೆ. ಅಲ್ಲಿ ನಿನ್ನ ಕೈಗೆ ಮೊಳೆಗಳನ್ನ ಹೊಡೆಯಲಾಗಿತ್ತು, ಹೊಡೆದು ಗಲ್ಲಿಗೇರಿಸಲಾಗಿತ್ತು. ಜಾನ್ ಹೇಳ್ತಾನೆ, ನನ್ನ ದೇಹದಲ್ಲಿ ಯಾವುದೇ ಗುರುತುಗಳು ಉಳಿಯುವುದಿಲ್ಲ. ಜಾನ್ ಕ್ರಿಶ್ಚಿಯಾನಿಟಿನ ಪೈಗನ್ ಮೆಥಾಲಜಿಗೆ ಕಂಪೇರ್ ಮಾಡ್ತಾನೆ. ಪೈಗನ್ ಮೆಥಾಲಜಿಯಲ್ಲಿ ಬಹಳಷ್ಟು ದೇವರುಗಳು ಇದ್ದಾರೆ, ಆದರೆ ಕ್ರಿಶ್ಚಿಯಾನಿಟಿ ಒಂದೇ ದೇವರ ಬಗ್ಗೆ ವಿಶ್ವಾಸ ಮಾಡುತ್ತದೆ. ಇಲ್ಲಿ ಪ್ರೊಫೆಸರ್ ಡ್ಯಾನ್ ಇರ್ತಾನೆ, ಅವನು ಜಾನ್ ಮಾತನ್ನ ಸಪೋರ್ಟ್ ಮಾಡ್ತಾನೆ. ಕ್ರಿಶ್ಚಿಯಾನಿಟಿನ ಸ್ಟಾರ್ಟಿಂಗ್ ಲೆಟರ್ಗಳು ಹಿಬ್ರೂ ಭಾಷೆಯಲ್ಲಿ ಬರೆದಿರುವಂತಹ ಮ್ಯಾನ್ಸ್ಕ್ರಿಪ್ಟ್ಗಳನ್ನ ಎಸೆದಿದ್ದರು. ಇದರ ನಂತರ ಪೇಗಲ್ ಧರ್ಮದಿಂದ ಬಹಳಷ್ಟು ವಿಷಯಗಳನ್ನ ತೆಗೆದುಕೊಂಡರು, ಅವುಗಳನ್ನು ತಮ್ಮ ಧರ್ಮದಲ್ಲಿ ಅಳವಡಿಸಿಕೊಂಡರು. ಅದರ ಜೊತೆಗೆ ಇದನ್ನ ಹೇಳ್ತಾನೆ, ಜೀಸಸ್ ಕ್ರೈಸ್ಟ್ ಮತ್ತು ಗೌತಮ ಬುದ್ಧನ ಟೀಚಿಂಗ್ಸ್ಗಳು ಸೇಮ್ ಆಗಿವೆ. ಇವರಿಬ್ಬರು ಕೈಂಡ್ನೆಸ್ ಅಂದ್ರೆ ದಹೆ, ಸಹನಶೀಲತೆ, ಬ್ರದರ್ಹುಡ್ ಮತ್ತು ಪ್ರೀತಿಯ ಸಂದೇಶವನ್ನ ಸಾರಿದರು. ಜಾನ್ ಹೇಳ್ತಾನೆ, ನಾನು ಇದನ್ನೆಲ್ಲ ಹೇಳಿದ್ದೆ, ಆದರೆ ನಂತರದಲ್ಲಿ ಬೇರೆ ಬೇರೆ ಕಥೆಗಳು ಸೃಷ್ಟಿಯಾದವು. ಪೂಜಾರಿ ಸ್ವರ್ಗ ಮತ್ತು ನರಕಗಳನ್ನ ಸೃಷ್ಟಿ ಮಾಡಿದ, ಅವುಗಳ ಭಯ ಮತ್ತು ಆಸೆಯನ್ನ ತೋರಿಸಿ ಅವರು ಜನರ ಮೇಲೆ ಆಡಳಿತ ಮಾಡಬಹುದು ಅಂತ. ಇವಾಗ ವಿಲ್ ಕೂಡ ವಾಪಸ್ ಬಂದಿರ್ತಾನೆ. ವಿಲ್ ಕೂಡ ಅದೇ ಸೈಕಿಯಾಟ್ರಿಸ್ಟ್, ಅವನು ಜಾನ್ಗೆ ಬಂದೂಕು ತೋರಿಸಿರ್ತಾನಲ್ಲ ಅವನು. ಇಡೀತ್ ಹೇಳ್ತಾಳೆ, ನಾನು ಕಳೆದ 2,000 ವರ್ಷಗಳಿಂದ ಕ್ರಿಶ್ಚಿಯಾನಿಟಿನ ಫಾಲೋ ಮಾಡ್ತಿದ್ದೇವೆ. ಜಾನ್ ಹೇಳ್ತಾನೆ, ನಮ್ಮ ಇತಿಹಾಸದಲ್ಲಿ ಬಹಳಷ್ಟು ಧರ್ಮಗಳಿವೆ, ಅವು ಬಹಳ ದಿನಗಳ ಕಾಲವರೆಗೆ ಒಂದು ವಿಷಯದ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದರು, ಅದರ ನಂತರ ಅವರ ವಿಶ್ವಾಸಗಳು ಬದಲಾದವು. ಈ ಪ್ರಪಂಚದಲ್ಲಿ ಎಷ್ಟು ಚರ್ಚ್ಗಳಿದ್ದವಲ್ಲ, ಅವುಗಳ ಹಿಂದೆ ಕೇವಲ ಕಾಲ್ಪನಿಕ ಕಥೆಗಳು. ಇಲ್ಲಿ ಜಾನ್ಗೆ ಹೇಳಲಾಗುತ್ತೆ, ನಿನ್ನ ಹೆಸರು ಜೀಸಸ್ ಹೇಗೆ ಬಂತು ಅಂತ. ಅವನು ಹೇಳ್ತಾನೆ, ನನ್ನ ಹೆಸರನ್ನ ನಾನು ಯಾವಾಗಲೂ ಜಾನ್ ಅಂತಾನೆ ಹೇಳಿದ್ದೇನೆ. ನನ್ನ ಸುತ್ತಲೂ ನಾನು ಜೀವಂತವಾಗಿರುವ ವಿಷಯಗಳನ್ನ ತಿಳಿದ ನಂತರ ನನ್ನ ಹೆಸರಿನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಹಿಬ್ರೂ ಭಾಷೆಯಲ್ಲಿ ನನಗೆ ಯೆಹೋನಾ ಅಂತ ಕರೆಯಲಾಯಿತು, ಅಂದ್ರೆ ಗಾಡ್ ಈಸ್ ಗ್ರೇಟ್, ಅಂದ್ರೆ ಗಾಡ್ ಈಸ್ ಗ್ರೇಷಿಯಸ್. ಬಹಳಷ್ಟು ಸಾರಿ ಬೇರೆ ಬೇರೆ ಸಮಯದಲ್ಲಿ ನನ್ನನ್ನು ನೋಡಿದ ಜನರಿಗೆ ವಿಶ್ವಾಸವಾಯಿತು ನಾನು ಅಮರ್ನ ಅಂತ. ತದನಂತರ ಅವರಿಗೆ ಅನಿಸ್ತು, ಗಾಡ್ ಈಸ್ ಸಾಲ್ವೇಷನ್, ಈಶ್ವರನೇ ಮೋಕ್ಷ. ಇದನ್ನ ಹಿಬ್ರೂ ಭಾಷೆಯಲ್ಲಿ ಯಶುವಾ ಅಂತ ಹೇಳ್ತಾರೆ. ಇದರ ನಂತರ ಗ್ರೀಕ್ ನಲ್ಲಿ ಬರೆಯಲಾಗಿ ಯಶಸ್ ಆಯಿತು, ಇದರ ಹಾಗೇನೆ ಲ್ಯಾಟಿನ್ ನಲ್ಲಿ ಜೀಸಸ್. ಎಡಿತ್ ಹೇಳ್ತಾಳೆ, ಇದು ಸತ್ಯ ಆಗಿಲ್ಲದೆ ಇರಬಹುದು. ಜಾನ್ ಹೇಳ್ತಾನೆ, ನಾನು ಒಂದು ಪರ್ವತದಲ್ಲಿ ಏನು ಕಲಿತಿದ್ದನಲ್ಲ ಅದನ್ನೆಲ್ಲ ಜನರಿಗೆ ಹೇಳ್ತಾ ಇದ್ದೆ.
ಅಲ್ಲಿ ಸ್ವಲ್ಪ ಜನರು ಮಾತ್ರ ಕುಳಿತುಕೊಂಡಿದ್ರು. ಅವರಿಗೆ ಒಂದು ಚಾಯ್ಸ್ ಕೊಟ್ಟಿದ್ದೆ, ನಿಮಗೆಲ್ಲ ನನ್ನ ಬಗ್ಗೆ ಏನು ಅನಿಸ್ತಾ ಇದೆ ಅಂತ. ನಾನು ಇವಾಗ ಅದೇ ಚಾಯ್ಸ್ ನಾನು ನಿಮಗೆ ಕೊಡ್ತೇನೆ. ಇಲ್ಲಿ ಜಾನ್ನ ಮಾತಿನಲ್ಲಿ, ಅವನ ಧ್ವನಿಯಲ್ಲಿ, ಅವನ ಮುಖದಲ್ಲಿ ಗಟ್ಟಿತನ ಇರುತ್ತೆ. ಇವಾಗ ಎಲ್ಲರಿಗೂ ವಿಶ್ವಾಸ ಆಗಿಬಿಡುತ್ತೆ ಅವನೇನು ಹೇಳಿದನಲ್ಲ ಅದು ಸತ್ಯವಾಗಿದೆ ಅಂತ. ಅಂದ್ರೆ ಕಳೆದ 2000 ವರ್ಷಗಳಿಂದ ಅವರು ಆ ಧರ್ಮದ ಮೇಲೆ ವಿಶ್ವಾಸ ಮಾಡ್ತಾ ಇದಾರಲ್ಲ, ಆ ಬೈಬಲ್ ಫಾಲೋ ಮಾಡ್ತಾ ಇದಾರಲ್ಲ, ಅದು ಒಂದು ಕಥೆ ಹೊರತು ಮತ್ತೇನು ಅಲ್ಲ. ಇಲ್ಲಿ ಎಲ್ಲರೂ ಬಹಳ ಎಮೋಷನಲ್ ಆಗ್ತಾರೆ. ಹೇಗೆ ಅಂದ್ರೆ ಅವರ ವಿಶ್ವಾಸ ನಂಬಿಕೆ ಪೂರ್ತಿಯಾಗಿ ಮುರಿದು ಹೋಗಿದೆ. ಆದ್ರೆ ವಿಲ್ ಒಬ್ಬ ಸೈಕಿಯಾಟ್ರಿಸ್ಟ್, ಅವನಿಗೆ ಜಾನ್ನ ಯಾವುದೇ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವನು ಜಾನ್ಗೆ ಹೇಳ್ತಾನೆ, ನೀನು ಎಲ್ಲರಿಗೂ ಸತ್ಯವನ್ನ ಹೇಳಬೇಕು, ನನಗನ್ಸುತ್ತೆ ಎಲ್ಲಾ ಕಥೆಯನ್ನ ಇದಕ್ಕೋಸ್ಕರ ಮಾಡಿದೆ, ಅಂದ್ರೆ ನಿನಗೆ ಅಟೆನ್ಷನ್ ಸಿಗಲಿ ಅಂತ. ಎಲ್ಲರಿಗೂ ಫೈನಲ್ ಕ್ಲೋಸರ್ ಬೇಕಿತ್ತು. ಜಾನ್ ವಿಲ್ನ ರೆಸ್ಪಾನ್ಸ್ ಇಂತರ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಹೇಳ್ತಾನೆ, ಹೌದು ಇದೊಂದು ಕಥೆಯಾಗಿತ್ತು, ನಾನು ನಿಮಗೆ ಕೇವಲ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಇದನ್ನ ಕೇಳಿ ಎಲ್ಲರಿಗೂ ಬಹಳ ಡಿಸಪಾಯಿಂಟ್ ಆಗುತ್ತೆ ಮತ್ತು ಒಬ್ಬೊಬ್ಬರಾಗಿ ನಂತರ ವಾಪಸ್ ಹೋಗ್ತಾರೆ. ಇಲ್ಲಿ ಜಾನ್ ಮತ್ತು ಕೇವಲ ಅವನ ಗರ್ಲ್ ಫ್ರೆಂಡ್ ಮಾತ್ರ ಇರ್ತಾರೆ. ಜಾನ್ ಗರ್ಲ್ ಫ್ರೆಂಡ್ಗೆ ಇನ್ನೂ ನಂಬಿಕೆ ಇರುತ್ತೆ, ಜಾನ್ ಹೇಳಿದನಲ್ಲ ಅದೆಲ್ಲ ಸತ್ಯ ಇರುತ್ತೆ ಅಂತ. ಅವಳು ಜಾನ್ ನ ಕೇಳ್ತಾಳೆ, ನೀನು ನಿನ್ನ ಹೆಸರನ್ನ ಎಷ್ಟು ಬಾರಿ ಚೇಂಜ್ ಮಾಡಿದೆ ಅಂತ. ಜಾನ್ ಹೇಳ್ತಾನೆ, ನನ್ನ ಹೆಸರನ್ನ ನಾನು ಯಾವಾಗಲೂ ಚೇಂಜ್ ಮಾಡಲಿಲ್ಲ, ನನ್ನ ಸರ್ ನೇಮ್ನ ಮಾತ್ರ ಚೇಂಜ್ ಮಾಡಿದೆ ಅಂತ. ಅವನು ಒಂದೊಂದಾಗಿ ಅವನ ಸರ್ ನೇಮ್ನ ಹೇಳ್ತಾ ಹೋಗ್ತಾನೆ. ಇದನ್ನ ಹೇಳ್ತಾನೆ, ಇದ್ದಕ್ಕಿದ್ದಂತೆ 70 ವರ್ಷದ ಮುಂಚೆ ನಾನು ಹಾರ್ವರ್ಡ್ ನಲ್ಲಿ ಕಲಿಸ್ತಾ ಇರಬೇಕಾದ್ರೆ ನನ್ನ ಹೆಸರು ಜಾನ್ ಥಾಮಸ್ ಪಾಟಿ. ಜಾನ್ ಇದನ್ನ ಹೇಳ್ತಾ ಇರಬೇಕಾದ್ರೆ ಹಿಂದುಗಡೆ ವಿಲ್ನು ನಿಂತಿರ್ತಾನೆ, ಅದೇ ಸೈಕಿಯಾಟ್ರಿಸ್ಟ್. ಜಾನ್ ನ ಯಾವುದೇ ಮಾತಿನ ಬಗ್ಗೆ ಅವನಿಗೆ ವಿಶ್ವಾಸ ಇಲ್ಲ, ಆದರೆ ಈ ಹೆಸರನ್ನ ಕೇಳಿದ ನಂತರ ಅವನು ಪೂರ್ತಿಯಾಗಿ ನಡುಗಿ ಬಿಡ್ತಾನೆ. ಅವನು ಹೇಳ್ತಾನೆ, ಹೀಗಾಗಲು ಸಾಧ್ಯವೇ ಇಲ್ಲ, ನೀನು ಅಲ್ಲಿ ಕೆಮಿಸ್ಟ್ರಿ ಹೇಳ್ಕೊಡ್ತಿದ್ಯಾ ಅಂತ ಕೇಳ್ತಾನೆ. ಜಾನ್ ಹೇಳ್ತಾನೆ, ಹೌದು. ವಿಲ್ ಹೇಳ್ತಾನೆ, ನಾನು ಏನು ಮಾತಿನ ಬಗ್ಗೆ ವಿಶ್ವಾಸ ಮಾಡೋದಿಲ್ಲ ಅಂತ. ಜಾನ್ ಹೇಳ್ತಾನೆ, ನಿಮ್ಮ ತಾಯಿಯ ಹೆಸರು ನೋಲಾ. ವಿಲ್ ಹೇಳ್ತಾನೆ, ನಾನು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ನಾಯಿ ಇತ್ತು, ಅದರ ಹೆಸರು ಏನು? ಜಾನ್ ಹೇಳ್ತಾನೆ, ಅದರ ಹೆಸರು ಕೂಫಿ. ಇದು ಸತ್ಯ ಆಗಿರುತ್ತೆ. ಪೂರ್ತಿ ಸತ್ಯವನ್ನ ತಿಳ್ಕೊಂಡ ನಂತರ ವಿಲ್ ಬಹಳಷ್ಟು ಎಮೋಷನಲ್ ಆಗ್ತಾನೆ. ಅವನು ಹೇಳ್ತಾನೆ, ನೀನು ನನ್ನ ತಾಯಿಯನ್ನ ಬಿಟ್ಬಿಟ್ಟೆ, ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ. ಜಾನ್ ಹೇಳ್ತಾನೆ, ಇವಾಗ ನಿನಗೆ ಗೊತ್ತಿದೆ ನಾನು ಯಾಕೆ ಬಿಟ್ಟು ಹೋದೆ ಅಂತ. ವಿಲ್ ಎಮೋಷನಲ್ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಅದರಿಂದ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ವಿಲ್ ಸತ್ತು ಬಿಡ್ತಾನೆ. ಇದರ ನಂತರ ಆಂಬ್ಯುಲೆನ್ಸ್ ಬರುತ್ತೆ, ವಿಲ್ ಡೆಡ್ ಬಾಡಿನ ತೆಗೆದುಕೊಂಡು ಹೋಗುತ್ತೆ. ಜಾನ್ ಗರ್ಲ್ ಫ್ರೆಂಡ್ ಸ್ಯಾಂಡಿ ಅವನ ಜೊತೆಗೆ ಇದ್ದಾಳೆ. ಅವಳು ಹೇಳ್ತಾಳೆ, ನೀನು ಮೊದಲ ಬಾರಿಗೆ ನಿನ್ನ ಯಾವುದೋ ಒಂದು ಮಗು ನಿನ್ನ ಕೈಯಲ್ಲಿ ಸಾವನ್ನಪ್ಪಿರೋದನ್ನ ನೋಡಿದೆ ಅಂತ. ಜಾನ್ ಹೇಳ್ತಾನೆ, ಹೌದು ಅಂತ. ಇದರ ನಂತರ ಜಾನ್ ತನ್ನ ಗಾಡಿ ಸ್ಟಾರ್ಟ್ ಮಾಡ್ತಾನೆ ಮತ್ತು ಸ್ವಲ್ಪ ಮುಂದೆ ಹೋಗ್ತಾನೆ. ಇದರ ನಂತರ ಅವನು ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ, ಏಕೆಂದ್ರೆ ಅವನು ಸ್ಯಾಂಡಿನ ವೇಟ್ ಮಾಡ್ತಾ ಇರ್ತಾನೆ ಮತ್ತು ಸ್ಯಾಂಡಿನ ಕೂಡ ಅವನ ಗಾಡಿಯ ಹತ್ತಿರ ಹೋಗ್ತಾಳೆ. ಅಂದ್ರೆ ಬರುವ ವರ್ಷಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಇರ್ತಾರೆ. ಇದರೊಂದಿಗೆ ಮೂವಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ನಾನು ಭರವಸೆ ಮಾಡ್ಕೊಳ್ತೇನೆ ಈ ಕಥೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಹಿಟ್ ದ ಬೆಲ್ ಐಕನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.